ರಾಯಚೂರು ಸೂಪರ್ ಫಾಸ್ಟ್ ಪ್ರೈಸ್ ಕಾಮರೆಡ್ಡಿ ಕೃಷ್ಣಾರೆಡ್ಡಿ ಎಜುಕೇಶನ್ ಟ್ರಸ್ಟ್ ಮೆಲ್ರೋಸ್ ಸ್ಕೂಲ್ ಆಫ್ ಜರ್ನಲಿಸಂ ಪ್ಲೇ ಗ್ರೂಪ್ ಟು 10th ಸ್ಟ್ಯಾಂಡರ್ಡ್ ಪ್ರಾರ್ಥನಾ ಸ್ಕೂಲ್ ವಿಲ್ ಪ್ರೂವ್ ಇಟ್ಸ್ ಎಕ್ಸಲೆನ್ಸ್ ಇನ್ ಕ್ರಿಯೇಟಿಂಗ್ ಅ ನ್ಯೂ ಚಾಪ್ಟರ್ ಸೊ ವೈ ವೇಟ್ ಹರಿ ಅಪ್ ಲಿಮಿಟೆಡ್ ಸೀಟ್ಸ್ ಅವೈಲಬಲ್ ಎಸ್ಎಸ್ ಕನ್ಸಲ್ಟೆನ್ಸಿ ಗೋಲ್ಡನ್ ಆಪರ್ಚುನಿಟಿ ಟು ಬಿಲ್ಡ್ ಯೋರ್ ಡ್ರೀಮ್ ಹೋಮ್ ಆಫ್ 2 BHK ವಿತ್ ಕಾಂಪೌಂಡ್ ವಾಲ್ ಆನ್ ಯೋರ್ ಫ್ಲಾಟ್ ವಿತ್ ಆನ್ ಅಟ್ರಾಕ್ಟಿವ್ ಕಾಂಟ್ರಾಕ್ಟ್ ಪ್ರೈಸ್ Jolly Kids Play School AC Campus. Admissions open for 2019-20. Shady Grove Preschool. Montessori based. Play group, nursery, LKG and UKG. India's number one preschool chain. Gurudev Mart Shopping Mall. ಇದೀಗ ಮತ್ತೊಂದು ಆಫರ್ ನೊಂದಿಗೆ ನಿಮ್ಮ ಮುಂದೆ ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು ಚಾಲುಕ್ಯ ಸಮ್ಮರ್ ಕ್ಲಾಸಸ್ ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಮೊಟ್ಟ ಮೊದಲ ಬಾರಿಗೆ ರಾಯಚೂರು ನಗರದಲ್ಲಿ ಆರಂಭವಾಗಿರುವ 7 Wonders ಎಕ್ಸಿಬಿಷನ್ ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೂಪರ್ ಫಾಸ್ಟ್ ಗೆ ಸ್ವಾಗತ ನಾನು ಚೈತ್ರ ಈಗ ಹೆಡ್ಲೈನ್ಸ್ ನರೇಂದ್ರ ಮೋದಿ ಚೌಕಿದಾರ್ ಅಲ್ಲ ಚೋರ್ದಾರ್ ಸುಳ್ಳು ಭರವಸೆಗಳನ್ನು ನೀಡಿ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ರಾಹುಲ್ ಗಾಂಧಿ ಜಿಲ್ಲೆಗೆ ಐಐಟಿ ತಪ್ಪಲು ಬಿಜೆಪಿ ಕಾರಣ ಚಂದ್ರಬಾಬು ನಾಯ್ಡು ಈ ಭಾಗದ ಜನತೆಗೆ ನಾವೇನು ಮಾಡಿದ್ದೇವೆ ಎನ್ನುವುದು ತೋರಿಸುವ ಅವಶ್ಯಕತೆ ಇಲ್ಲ ದೇವೇಗೌಡ ಬಿಜೆಪಿ ಅಭ್ಯರ್ಥಿಗಳಿಗೆ ರಾಜ್ಯದ ಜನತೆಯ ಮುಂದೆ ಮುಖ ತೋರಿಸುವ ನೈತಿಕ ಹಕ್ಕಿಲ್ಲ ಸಿದ್ದರಾಮಯ್ಯ ದಲಿತರು ಹಾಗೂ ಹಿಂದುಳಿದ ವರ್ಗಗಳನ್ನು ಕಡೆಗಣಿಸಿ ಸುಳ್ಳು ಪ್ರಚಾರ ಮಾಡುತ್ತಿರುವ ಬಿಜೆಪಿ ಜಗನ್ನಾಥ್ ಸುಂಕಾರಿ ಕಾಂಗ್ರೆಸ್ ಪಕ್ಷದ ಭರವಸೆಗಳು ಸುಳ್ಳು ಭರವಸೆಗಳು ಕಾಂಗ್ರೆಸ್ ಪಕ್ಷವು ದೇಶ ವಿರೋಧಿ ಎನ್ ಮಹಾವೀರ್ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 20ಕ್ಕೂ ಅಧಿಕ ಸ್ಥಾನ ಐವಾನ್ ಡಿಸೋಜಾ ವಾರ್ಡ್ ನಂಬರ್ 18ರಲ್ಲಿ ಬಿಜೆಪಿ ಪ್ರಚಾರ ಶಿವರಾಜ್ ಪಾಟೀಲ್ ಬಲ ಪ್ರದರ್ಶನ ಅವರು ಚೌಕಿದಾರ್ ಅಲ್ಲ ಚೋರ್ದಾರ್ 15 ಲಕ್ಷ ಬಡವರ ಅಕೌಂಟ್ಗೆ ಬಂದಿಲ್ಲ ಪ್ರತಿ ಸಾರಿಯೂ ಅವರು ದೇಶದ ರಕ್ಷಣೆ ಬಗ್ಗೆ ಮಾತನಾಡುತ್ತಿದ್ದಾರೆ ರೈತರಿಗೆ ಹಾಗೂ ನಿರುದ್ಯೋಗಿಗಳಿಗೆ ಏನು ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪರ ಬಹಿರಂಗ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಪ್ರಶ್ನಿಸಿದರು ಅವರಿಂದು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಬಿಬಿ ನಾಯಕ್ ಪರ ಬಹಿರಂಗ ಸಮಾವೇಶದಲ್ಲಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿ ನರೇಂದ್ರ ಮೋದಿಯವರು ಪ್ರತಿ ಸಾರಿ ದೇಶದ ರಕ್ಷಣೆ ಬಗ್ಗೆ ಮಾತನಾಡುತ್ತಿದ್ದಾರೆ ಆದರೆ ದೇಶವನ್ನು ರಕ್ಷಣೆ ಮಾಡುವವರು ಯುವಕರು ಕೂಡ ಅಂತಹ ಯುವಕರಿಗೆ ಉದ್ಯೋಗವಿಲ್ಲದಂತೆ ಮಾಡಿದ್ದಾರೆ 2 ಕೋಟಿ ಉದ್ಯೋಗದ ಭರವಸೆಯನ್ನು ಕೊಟ್ಟು ಅಧಿಕಾರ ಪಡೆದಿರುವ ಮೋದಿಯವರು ಎಷ್ಟು ಉದ್ಯೋಗವನ್ನು ಸೃಷ್ಟಿಸಿದ್ದಾರೆ ಎಂದು ಪ್ರಶ್ನಿಸಿದರು
ಕಪ್ಪು ಹಣ ಭಾರತಕ್ಕೆ ವಾಪಸ್ ತರುವುದಾಗಿ ಹೇಳಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ದೇಶವನ್ನು ಲೂಟಿ ಮಾಡಿರುವ ನೀರವ್ ಮೋದಿಯವರು ಹಾಗೂ ವಿಜಯ್ ಮಲ್ಯ ಲಂಡನ್ನಲ್ಲಿ ಆರಾಮಾಗಿದ್ದಾರೆ. ಆದರೆ ಅವರನ್ನು ಕರೆತರುವ ಪ್ರಯತ್ನ ಮಾಡುತ್ತಿಲ್ಲ. ಮಾತ್ರವಲ್ಲದೆ ಇಲ್ಲಿರುವ ಅನಿಲ್ ಅಂಬಾನಿ ಅಂತಹ ಉದ್ಯಮಿಗಳಿಗೆ ಸಾಥ್ ನೀಡಿ ದೇಶವನ್ನು ಲೂಟಿ ಮಾಡುತ್ತಿದ್ದಾರೆ. ಜಿಎಸ್ಟಿ ಅಂತಹ ಟ್ಯಾಕ್ಸ್ಗಳನ್ನು ಗ್ರಾಹಕರ ಮೇಲೆ ಹಾಗೂ ಸಣ್ಣ ವ್ಯಾಪಾರಿಗಳ ಮೇಲೆ ಹೇರಿ ಅವರನ್ನು ಸದೃಢರನ್ನಾಗಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. हर बैंक अकाउंट में 15 लाख रुपए डाल के नरेंद्र मोदी दिखाएगा. मिल गया आपको 15 लाख? मिल गया? एक रुपया तक नहीं दिया. अनिल अंबानी को, मेहुल चौकसी को लाखों करोड़ रुपए दिए, मगर कर्नाटक के युवाओं को, किसानों को, मजदूरों को बैंक अकाउंट में एक रुपया नहीं दिया. इसीलिए हमने नई योजना बनाने का सोचा है. योजना का नाम न्याय योजना. जो नरेंद्र मोदी जी ने पिछले 5 साल गरीबों के साथ अन्याय किया, उसके लिए हम न्याय योजना लाए हैं. मैं आपको न्याय योजना के बारे में थोड़ा सा बताना चाहता हूं. 20% सबसे गरीब परिवारों को 2019 के चुनाव के खत्म होने के एकदम बाद कांग्रेस पार्टी साल के 72,000 रुपए सीधा बैंक अकाउंट में डाल के दे. नरेंद्र मोदी जी ने 15 लाख बोला था, झूठ था. सच्चाई है 3,60,000 रुपए 5 करोड़ लोगों के बैंक अकाउंट में हिंदुस्तान की सरकार डाल सकती है और हम डाल के दिखा देंगे. आप सोचिए, पैसे की कोई कमी नहीं. चुनाव हुआ, कर्नाटक में चुनाव हुआ, मध्य प्रदेश, छत्तीसगढ़, राजस्थान में चुनाव हुआ और हमने कहा, देखिए किसानों के सामने बहुत बड़ी मुश्किलें हैं. जहां भी कांग्रेस पार्टी की सरकार बनेगी, हम किसान का कर्जा माफ करके दे देंगे. कर्नाटक में कहा, पंजाब में कहा, मध्य प्रदेश, राजस्थान और छत्तीसगढ़ में कहा. और मैं खुशी से कहता हूं कि कर्नाटक की सरकार ने 40,000 करोड़ रुपए किसानों का कर्जा माफ किया है. मध्य प्रदेश, छत्तीसगढ़, राजस्थान में मैंने कहा 10 दिन के अंदर इन 3 स्टेट्स के सब किसानों का कर्जा माफ हो जाएगा. चुनाव हुआ, 10 दिन नहीं लगे, 2 दिन के अंदर हमने सब किसानों का कर्जा माफ कर दिया. हमने कर्जा माफ किया. उससे पहले नरेंद्र मोदी जी कहते हैं पैसा कहां से आएगा. जब भी हम गरीबों के लिए काम करने की सोचते हैं, चौकीदार कहता है पैसा कहां से आएगा. मगर जब अनिल अंबानी 30,000 करोड़ रुपए राफेल मामले में चोरी कर लेता है, तो फिर चौकीदार ये नहीं पूछता कि पैसा कहां से आया. मैं उन चौकसी 35,000 करोड़ ले जाता है, चौकीदार ये नहीं पूछता पैसा कहां से आएगा. मगर अगर गरीबों को पैसा देना होता है तो चौकीदार एकदम पूछता है पैसा कहां से आएगा. हमने नरेंद्र मोदी को, चौकीदार को दिखा दिया कि कर्नाटक के किसान का कर्जा माफ करने का पैसा कहां से आएगा. हमने दिखा दिया मध्य प्रदेश, छत्तीसगढ़, राजस्थान में कि 2 दिन के अंदर किसानों का कर्जा माफ हो सकता है. नरेंद्र मोदी जी, मैं आपको बताता हूं पैसा कहां से आएगा. पैसा मिडिल क्लास से नहीं आएगा, पैसा अनिल अंबानी जैसे चोरों की जेब से आएगा. नीरव मोदी. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್, ಎನ್ಎಸ್ ಬೋಸ್ರಾಜ್, ಸೈಯದ್ ಯಾಸಿನ್, ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಬಿಬಿ ನಾಯಕ್, ಎಂ ವಿರೂಪಾಕ್ಷಿ, ವಸಂತ್ ಕುಮಾರ್, ಹಂಪಯ್ಯ ಸಾಹುಕಾರ್, ಮಾನ್ವಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಸೇರಿದಂತೆ ಇನ್ನಿತರೆ ಮುಖಂಡರು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತವಿಲ್ಲ, ಆದ್ದರಿಂದ ಕರ್ನಾಟಕ ಅಭಿವೃದ್ಧಿಯಾಗಿದೆ. ಜಿಲ್ಲೆಗೆ ಐಐಟಿ ತಪ್ಪುವಲ್ಲಿ ಕೇಂದ್ರದ ಕೈವಾಡವಿದೆ.
ದೇಶದಲ್ಲಿಯೇ ರೈಲ್ವೆ ನಿರ್ಮಾಣ ನಾಲ್ಕನೇ ಹಿಂದುಳಿದ ಸ್ಥಾನದಲ್ಲಿ ಎಂದು ಇಂದು ನಡೆದ ಮೈತ್ರಿ ಸಮಾವೇಶದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹೇಳಿದರು. ಅದೇ ರೀತಿಯಾಗಿ ಚಂದ್ರಬಾಬು ನಾಯ್ಡುಜಿಯವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಪದಾಧಿಕಾರಿಗಳನ್ನು ಕೆಪಿಸಿಸಿಯ ಸಂಘ ಶಾಸಕರನ್ನು ಮಾನ್ಯ ಸಾಕಷ್ಟು ತೆಲುಗು ನಿವಾಸಿಗಳು ಕರುನಾಡ ಭೂಮಿಯಲ್ಲಿ ನೆಲೆ ನಿಂತಿದ್ದಾರೆ. ಕನ್ನಡ ನೆಲದ ಸಂಸ್ಕೃತಿಯೊಂದಿಗೆ ಅವರೆಲ್ಲ ಬೇಸದು ಹೋಗಿದ್ದಾರೆ. ಚಾಲ ಸಂತೋಷ. ಈ ಕನ್ನಡ ನೆಲ ಪೈನ అందులో రాయచూరులో ఈరోజు ఈ మీటింగ్కి రావడం మిమ్మల్ని చూస్తా ఉంటే నాకు ఏమాత్రం అనుమానం లేదు. కర్ణాటక మొత్తం ఎన్డీఏకి వ్యతిరేకంగా ప్రగాఢమైన గాలి వీస్తా ఉంది. ఈ గాలిలో నరేంద్ర మోడీ అభ్యర్థులందరూ చిత్తు చిత్తుగా ఓడిపోవడం ఖాయమని మరొకసారి మీ అందరికీ విజ్ఞప్తి చేస్తున్నా. ఈ రాయచూరుకి ఒక ప్రత్యేకత. ఉత్తర భాగాన కృష్ణా నది, దక్షిణ భాగాన తుంగభద్రా నది. ఇక్కడి నుంచి రెండు నదులు కూడా ఆంధ్రప్రదేశ్కి వస్తాయి. అదే దీనికి ప్రత్యేకత. అలాంటి రాయచూరులో మీ అందరితో ఈరోజు మాట్లాడడం ఇది నా పూర్వజన్మ సుకృతంగా భావిస్తున్నానని మరొకసారి మీ అందరికీ విజ్ఞప్తి చేస్తున్నాను. మొట్టమొదటిసారిగా ఆంధ్రప్రదేశ్ ప్రజలందరి తరపున 5 కోట్ల ఆంధ్రుల తరపున మీ అందరికి కూడా శుభాకాంక్షలు. ఈరోజు కర్ణాటక రాష్ట్రంలో మీరు చూస్తే దక్షిణ భారతదేశంలో నాలెడ్జ్ ఎకానమీలో అగ్రస్థానంలో ఉండే రాష్ట్రం ఈ కర్ణాటక రాష్ట్రం. ఒక ఇక్కడే కాదు, ప్రపంచం మొత్తం ఎవరైనా ఐటీ గురించి మాట్లాడితే వాళ్ళు తప్పకుండా ఇండియా గురించి మాట్లాడాలి. ఆ ఇండియా గురించి మాట్లాడినప్పుడు బెంగళూరు అదే మరి ఆంధ్రప్రదేశ్ గురించి మాట్లాడతారని మరొకసారి మీ అందరికి విజ్ఞప్తి చేస్తున్నా. దక్షిణ భారతదేశంలో చాలా సమయం బీజేపీ వ్యతిరేక ప్రభుత్వాలే వచ్చాయి. ఈ విషయం మీరు గుర్తుపెట్టుకోవాలి. ఎక్కడైతే బీజేపీ నాన్ బీజేపీ గవర్నమెంట్స్ వచ్చాయో అక్కడే అభివృద్ధి జరిగింది, అక్కడే సంక్షేమ కార్యక్రమాలు బ్రహ్మాండంగా జరిగాయి. అందుకే ఈరోజు అభివృద్ధిలో ముందుందంటే కర్ణాటక దానికి కారణం. ఇక్కడ ఎప్పుడు కూడా బీజేపీ కొంత సమయం పరిపాలించింది, ఆంధ్రప్రదేశ్ అయితే రాలేదు. అందుకే ఇక్కడ అభివృద్ధి సాధ్యమైంది. ఈరోజు నేను ఇక్కడికి వచ్చింది కర్ణాటక ప్రజలందరినీ కోరడానికి వచ్చాను, మీ అందరికి ఒక పిలుపు ఇవ్వడానికి వచ్చాను. ఈరోజు జాతీయ స్థాయిలో బీజేపీ వ్యతిరేక ప్రభుత్వం రావాల్సిన అవసరం ఉంది. ఆ విషయమే మీకు చెప్పడానికి, మీ ఆశీస్సులు తీసుకోవడానికి ఇక్కడికి వచ్చాను. ఈ మీటింగ్ లో మేము చూస్తే కాంగ్రెస్ పార్టీ ప్రెసిడెంట్ రాహుల్ గాంధీ గారు, జేడిఎస్ ఆల్ ఇండియా ప్రెసిడెంట్ దేవేగౌడ గారు, నేను కూడా వచ్చామంటే రాబోయే రోజుల్లో దేశంలో నరేంద్ర మోడీ పోతేనే ఈ దేశానికి ముక్తి. ఈ విషయం మీరు గుర్తుపెట్టుకోవాల్సిన అవసరం ఉంది. ఒకసారి గతాన్ని మీరు ఒకసారి ఆలోచించాలి. 5 సంవత్సరాల కంటే ముందు మాటలు చెప్పారు, మభ్య పెట్టారు, అన్ని చేస్తామని చెప్పారు. ఏది చేయని వ్యక్తి ఈ నరేంద్ర మోడీ గారు. ఇప్పుడే మన నాయకుడు ప్రియతమ నాయకులు దేవేగౌడ. ಇಂದು ನಡೆದ ಮೈತ್ರಿ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಮಾತನಾಡಿ, ಈ ಭಾಗದಲ್ಲಿ ನಾವೇನು ಮಾಡಿದ್ದೇವೆ ಎನ್ನುವುದಕ್ಕೆ ನಿಮ್ಮ ಕಣ್ಣು ಮುಂದಿದೆ. ಬಲದಂಡೆ ಕಾಲುವೆ ನಿರ್ಮಾಣ ಮಾಡುವಾಗ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದಿದ್ರು, ಬೇರೆ ವಿಭಾಗದಲ್ಲಿ ಸಾಲವನ್ನು ತಂದು ಪೂರ್ತಿಗೊಳಿಸಿದ್ದೇವೆ. ಸಿದ್ದರಾಮಯ್ಯನವರು ನೀಡಿದ ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದಾರೆ ಎಂದರು. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡೋದಕ್ಕೆ ಬದಲಾಗಿ ಮಾತನಾಡದೆ ತುಂಬಾ ವಿಷಯ ಮಾತನಾಡಬಹುದು. ಈ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಹೋದರೆ ಗಂಟೆಗಟ್ಟಲೆ ಮಾತನಾಡಬಹುದು.
ಚಂದ್ರಬಾಬು ನಾಯ್ಡು ಅವರು ಪ್ರತಿಯೊಂದು ವಿಷಯವನ್ನ ಕುಲಂಕುಷವಾಗಿ ಮಾತನಾಡಿದ್ದಾರೆ. ಎಂಥ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ಈ ದೇಶದ ಆಡಳಿತ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ಮಾತನಾಡಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೂ ಬಹುತೇಕವಾಗಿ ತೆಲುಗು ಭಾಷೆ ಅರ್ಥ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ನಂಬಿದ್ದೇನೆ. ಆದ್ರಿಂದ ಆ ಎಲ್ಲ ವಿವರಗಳನ್ನು ಕೊಟ್ಟು ನಾನು ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಒಂದು ಪ್ರದೇಶದಲ್ಲಿ ತಾವು ಇವತ್ತು ಮೈತ್ರಿ ಪಕ್ಷದಿಂದ ನಿಂತಿರ್ತಕ್ಕಂಥ ಅಭ್ಯರ್ಥಿ ಶಿವಮ ನಾಯಕ್ ಅವರಿಗೆ ತಾವು ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾನು ಕೂಡ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಬಂದು ನಿಂತು ನಾಲ್ಕು ಮಾತುಗಳನ್ನು ಆಡ್ತಾ ಇದ್ದೇನೆ. ಬಹುಶಃ ನಿಮ್ಮೆಲ್ಲರಿಗೆ ಜ್ಞಾಪಕ ಇರಬಹುದು, ನಾನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಹಣಕಾಸಿನ ಮಂತ್ರಿ ಆದಾಗ ಈ ಭಾಗದಲ್ಲಿ ಕೇವಲ ನಾರಾಯಣಪುರದ ಬರದಂದೆ ನಾಳೆ ವಿಷಯ ಅಲ್ಲ, ಇಡೀ ಅವತ್ತಿನ ಸನ್ನಿವೇಶದಲ್ಲಿ ಹಣಕಾಸಿನ ವ್ಯವಸ್ಥೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾಗ ನಾವು ಹೊರಗಡೆಯಿಂದ ಹಣವನ್ನು ಸಾರ್ವತ್ರಿಕವಾಗಿ 18% ಬಡ್ಡಿಯ ಮೇಲೆ ಸಾಲವನ್ನು ತೆಗೆದ್ವಿ. ಆಲ್ಮಟ್ಟಿ ಡ್ಯಾಮನ್ನು ಕಟ್ಟಲಿಕ್ಕೆ ದುಡ್ಡಿಲ್ಲ. ಅವತ್ತು ಕೇವಲ 30 TMC ನೀರನ್ನು ಮಾತ್ರ ಹೇಳಿದ್ರು. ಅರ್ಥ ಮಾಡಿಕೊಳ್ಳಬೇಕು ಏನು ಶ್ರಮ ಆಯಿತು ಅನ್ನೋದ್ರ ಬಗ್ಗೆ ನಾನು ಎಲ್ಲ ವಿವರಗಳನ್ನು ಕೊಟ್ಟು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾವು ರೈತರಿಗೆ ಏನೇನು ಮಾಡಿದ್ವಿ ಅನ್ನೋದ್ರ ಬಗ್ಗೆನೂ ಚರ್ಚೆ ಬೇಡ. ಮಾತನಾಡ್ತಾ ಹೋದರೆ ನನಗೆ ತುಂಬ ವಿಷಯ ಮಾತನಾಡಲಿಕ್ಕೆ ಬರುತ್ತೆ, ವಿಷಯ ಚರ್ಚೆ ಬೇಡ ಈಗ. ಆದರೆ ಅರ್ಥ ಮಾಡಿಕೊಳ್ಬೇಕು, ನೀವು ಒಂದು ಮೈತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಏನೇನು ಹಲವಾರು ಕಾರ್ಯಕ್ರಮಗಳನ್ನು ಬಡವರಿಗೋಸ್ಕರವಾಗಿ ಘೋಷಣೆ ಮಾಡಿದ್ದ ಅಷ್ಟೇ ಅಲ್ಲ, ಅದನ್ನು ಕಾರ್ಯಗತ ಮಾಡಿದ್ದಾರೆ. ಸುಮಾರು 5 ಲಕ್ಷ ರೂಪಾಯಿ ಅವರಿಗೆ ಯಾವ ರೈತರಿಗೆ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಸುಮಾರು 6-8 ಸಾವಿರ ಕೋಟಿ ಸಾಲ ಮನ್ನಾ ಮಾಡೋ ಜೊತೆಗೆ ಹಲವಾರು ಬಡವರಿಗೆ ಅನುಕೂಲವಾಗ್ತಕ್ಕಂಥ ಅನ್ನಭಾಗ್ಯ ಕ್ಷೀರಭಾಗ್ಯ ಹೀಗೆ 10 ಹಲವಾರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದೆಲ್ಲವನ್ನೂ ಮುಂದುವರಿಸಿಕೊಂಡು ಕುಮಾರಸ್ವಾಮಿಯವರು ಇವತ್ತು ಸುಮಾರು 46 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಏನು ನಿರ್ಣಯ ಮಾಡಿ ಈಗಾಗಲೇ 40% ಸಾಲ ಮನ್ನಾ ಆಗಿದೆ ಅನ್ನೋದನ್ನು ಈ ಘೋಷಣೆ ಮಾಡಲಿಕ್ಕೆ ನಾನು ಹಿಂದೆ ಮುಂದೆ ನೋಡೋದಿಲ್ಲ. ನಮ್ಮ ಮಿತ್ರ ಪಕ್ಷದವರು ಹಲವಾರು ರೀತಿ ವ್ಯಾಖ್ಯಾನ ಮಾಡುತ್ತಾರೆ, ಆದರೆ ಒಂದೆರಡು ಮಾತುಗಳನ್ನು ಮೋದಿಯವ್ರ ಬಗ್ಗೆ ಹೇಳ್ತೇನೆ. ನಾನು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯ ಸುದೀರ್ಘವಾಗಿ ಮಾತನಾಡಿರ್ತಾರೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಏನು ಹೇಳಿದರು ಅನ್ನೋದ್ರ ಬಗ್ಗೆ ಅವರು ಒಂದೊಂದು ವಿಷಯವನ್ನು ಚರ್ಚೆ ಮಾಡಿರ್ತಾರೆ. ನಿನ್ನೆ ಮೋದಿಯವರು ಒಂದು ಮಾತನ್ನು ಹೇಳ್ತಾರೆ, ಕಲಬೆರಿಕೆ ಸರ್ಕಾರ ಇರುವಂತ ಒಬ್ಬ ಪ್ರಧಾನಮಂತ್ರಿ ಆಗಿರೋ ಯಾವ ಶಬ್ದವನ್ನು ಬಳಕೆ ಮಾಡಬೇಕು ಅನ್ನೋದು ಅರಿವಿರಬೇಕು. ತಾನು ಮಾತನಾಡುವಾಗ ಅದು ತನಗೆ ಏನು ಹೆಮ್ಮೆ ಹಿಂದೆ ಹೊಡೆಯುತ್ತೋ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಸುಮಾರು 15 ರಾಜ್ಯಗಳಲ್ಲಿ ಈ ಕಲಬೆರಕೆ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯವರೇ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಲಿಲ್ಲ ಅದು ಹೇಳಲಿಕ್ಕೆ. 17 ರಾಜ್ಯಗಳಲ್ಲಿತ್ತು. ಯಾವಾಗ ಮೈಸೂರು ಬೆಂಗಳೂರಿನಲ್ಲಿ ಈ ಒಂದು ಹೊಸ ವ್ಯವಸ್ಥೆನ ನಾವು ಜಾರಿಗೆ ತರತಕ್ಕಂಥ ಕಾಲದಲ್ಲಿ ಹಿರಿಯ ಮುಖಂಡರಾದ ಚಂದ್ರಬಾಬು ನಾಯ್ಡುರಿರ್ಬೋದು, ಇವತ್ತು ನಮ್ಮ ಮಮತಾ ಬ್ಯಾನರ್ಜಿ ಇರ್ಬೋದು, ಮಾಯಾವತಿಯವರಿರ್ಬೋದು, 6 ಜನ ಮುಖ್ಯಮಂತ್ರಿಗಳು ಬಂದಿದ್ದರು. ಸುಮಾರು 20-25 ಜನಕ್ಕೂ ಹೆಚ್ಚು ರಾಷ್ಟ್ರ ಮಟ್ಟದ ಮುಖಂಡರುಗಳು ಬಂದಿದ್ದರು. ಅದಾದ್ಮೇಲೆ ಏನಾಯಿತು? ಅದಾದ್ಮೇಲೆ 13 ಲೋಕಸಭಾ ಚುನಾವಣೆ, 13ರಲ್ಲಿ 12 ಲೋಕಸಭಾ ಚುನಾವಣೆಯನ್ನು ಮೋದಿಯವರು ಕಳ್ಕೊಂಡ್ರು. ಒಂದೇ ಒಂದು ಸ್ಥಾನ ಸಿಕ್ಕಿತ್ತು. ಅದು ಮತ್ತೆ ಅದರ ಪ್ರಯೋಗ ಮುಂದೆ ಹೇಳೋದಾದ್ರೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ನಮಗೆ ಮತವನ್ನು ಕೊಡಿ ಎಂದು ಪ್ರಚಾರ ಮಾಡುತ್ತಿಲ್ಲ, ಬದಲಾಗಿ ಮೋದಿಯವರಿಗೆ ಮತ ನೀಡಿ ಎಂದು ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣ ಇಲ್ಲಿಯ ಎಲ್ಲಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಜನರಿಗೆ ಮುಖ ತೋರಿಸುವ ನೈತಿಕ ಹಕ್ಕು ಇಲ್ಲದಂತಾಗಿದೆ ಎಂದು ಸಿದ್ದರಾಮಯ್ಯನವರು ಹೇಳಿದರು.
ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಸದಸ್ಯರು, ಕೋಲಾರದ ಲೋಕಸಭಾ ಸದಸ್ಯರು ಅವರಿಗೂ ಕೂಡ ಸ್ವಾಗತವನ್ನು ನಾನು ಸನ್ಮಾನ್ಯ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ, ಅದಕ್ಕಾಗಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ 21 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿದ್ದಾರೆ, 7 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಿದ್ದಾರೆ. ನಮ್ಮ ಉದ್ದೇಶ ಕೋಮುವಾದಿ ಭಾರತೀಯ ಜನತಾ ಪಕ್ಷ ಸೋಲ್ಬೇಕು. ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಬಾರದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟ ಕನಿಷ್ಠ 20 ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತೇಳಿ ಇವತ್ತು ನಾವು ಮೈತ್ರಿಯನ್ನು ಮಾಡಿಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ 20 ಹೆಚ್ಚು ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥದ್ದು. ಅದೇ ರೀತಿ ನಿಮ್ಮ ಉತ್ಸಾಹವನ್ನು ನೋಡಿದ್ರೆ, ಈ ಜನಸ್ತೋಮವನ್ನು ನೋಡಿದ್ರೆ, ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತ್ತೆ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಸಂಪೂರ್ಣವಾಗಿ ನನಗಿದೆ. ಇವತ್ತು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ನಮಗೂ ಓಟು ಕೊಡಿ ಅಂತ ಕೇಳ್ತಾ ಇಲ್ಲ. ಅವರು ನಮಗೂ ಓಟು ಕೊಡಿ, ನಮ್ಮ ಮುಖ ನೋಡ್ಕೊಂಡು ಓಟು ಕೊಡಬೇಡಿ, ನರೇಂದ್ರ ಮೋದಿ ಮುಖ ನೋಡ್ಕೊಂಡು ಓಟು ಕೊಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಇಲ್ಲೂ ಕೂಡ ಚರ್ಚೆ ಮಾಡ್ತಾ ಇಲ್ಲ. ನಿನ್ನೆ ಬಾಗಲಕೋಟೆ ಬಂದಿದ್ರು, ಚಿಕ್ಕೋಡಿಗೆ ಬಂದಿದ್ರು, ಬಾಗಲಕೋಟೆಯಲ್ಲಿ ಹೇಳ್ತಾರೆ ಬಾಗಲಕೋಟೆ ಅಥವಾ ಬಾಲಕೋಟ್, ಬಾಗಲಕೋಟೆ ಅಥವಾ ಬಾಲಕೋಟ್. ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರೇ, ಬಾಲಕೋಟ್ ಸರ್ಜಿಕಲ್ ಸ್ಟ್ರೈಕ್ ನಿಮ್ ಕಾಲದಲ್ಲಿ ಅಷ್ಟೇ ನಡೆದ್ದಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಾಗ 1947 ಇಲ್ಲಿವರೆಗೆ 12 ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾವೆ, 4 ಯುದ್ಧಗಳು ಪಾಕಿಸ್ತಾನ ಮೇಲೆ ಆಗಿದ್ದಾವೆ. ನರೇಂದ್ರ ಮೋದಿ ಅವರೇ, ಪಾಕಿಸ್ತಾನದ ಮೇಲೆ ಮೊದಲನೇ ಯುದ್ಧ ನಡೆದದ್ದು 1948 ಇಸ್ವಿ. 1948 ಇಸ್ವಿನಲ್ಲಿ ಮೊದಲ ಯುದ್ಧದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ, ಅಂದಿನ ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಗೆದ್ದಿದ್ದೇವೆ. ಅವತ್ತು ನೀವು ಹುಟ್ಟೇ ಇರಲಿಲ್ಲ. 48 ಇಸ್ವಿನಲ್ಲಿ ನರೇಂದ್ರ ಮೋದಿ ಹುಟ್ಟಿರಲಿಲ್ಲ, ನಿಮಗೆ ಯೋಗ್ಯತೆ ಇಲ್ಲ ಹೋಗಿ ಅಂತಕ್ಕಂಥ ಮಾತನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ರಾಷ್ಟ್ರೀಯ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡ್ತಾ ಇದ್ದಾರೆ. ಹಿಂದೆ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು, ನೀವು 1 ರೂಪಾಯಿ ಮನ್ನಾ ಮಾಡಕ್ಕಾಯ್ತೇನ್ರಿ? ಬಡವರಿಗೆ ಮಾತೆತ್ತಿದ್ರೆ ಮನ್ ಕಿ ಬಾತ್ ಬಡವರು ಹೊಟ್ಟೆ ತುಂಬಲ್ಲ. ನರೇಂದ್ರ ಮೋದಿ ಅವರೇ, ನಾನು ಕರ್ನಾಟಕದ 4 ಕೋಟಿ ಜನರಿಗೆ ಪ್ರತಿಯೊಬ್ಬರಿಗೆ ತಿಂಗಳಿಗೆ 7 ಕೆಜಿ ಅಕ್ಕಿ ಫ್ರೀ ಆಗಿ ಕೊಟ್ಟೆ, ನೀವೆಲ್ಲಾದ್ರೂ 1 ಕೆಜಿ ಅಕ್ಕಿ ಕೊಟ್ಟಿದ್ದೀರಾ? ಕರ್ನಾಟಕ ರಾಜ್ಯದಲ್ಲಿ 500 ಇಂದಿರಾ ಕ್ಯಾಂಟೀನ್ಗಳನ್ನು ತೆರೆದು ಬಡವರು, ಕೂಲಿ ಕಾರ್ಮಿಕರು, ರಿಕ್ಷಾ ಓಡಿಸ್ತಕ್ಕಂಥವರು, ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥವರು, ಅವರಿಗೆ ಕಡಿಮೆ ದರದಲ್ಲಿ ಟಿಫಿನ್ ಸಿಗ್ಬೇಕು, ಊಟ ಸಿಗ್ಬೇಕು ಅಂತೇಳಿ ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿದೆ. ನರೇಂದ್ರ ಮೋದಿ ಅವರೇ, ನೀವು ಒಂದೇ ಒಂದು ಇಂದಿರಾ ಕ್ಯಾಂಟೀನ್ ಮಾಡಿದ್ದೀರಾ? ಮಾಡಲಿಲ್ಲ. ಬಡವ್ರ ಬಗ್ಗೆ, ಯುವಕರ ಬಗ್ಗೆ, ದಲಿತರ ಬಗ್ಗೆ,
ಅಲ್ಪಸಂಖ್ಯಾತರ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಕಾಳಜಿ ಇಲ್ಲ, ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇಲ್ಲ. ಆದ್ರಿಂದ ನಾನು ಎಲ್ಲ ಜನರಲ್ಲಿ ಕೈಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ, ಇವತ್ತು ದೇಶ ಉಳಿಸ್ಲಿಕ್ಕೋಸ್ಕರ, ಸಂವಿಧಾನ ಉಳಿಸ್ಲಿಕ್ಕೋಸ್ಕರ, ಪ್ರಜಾತಂತ್ರ ಉಳಿಸ್ಲಿಕ್ಕೋಸ್ಕರ ಬಿಜೆಪಿಯನ್ನ ಸೋಲಿಸಿ ಯುಪಿಎನ್ನ ಗೆಲ್ಲಿಸಬೇಕು. ಈ ಬಾರಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ನಮ್ಮ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ. ಈಗ ಚಿಕ್ಕ ಬ್ರೇಕ್. SS ಕನ್ಸಲ್ಟೆನ್ಸಿ, golden opportunity to build your dream home of 2BHK with compound wall on your flat with an attractive contract price. Contract 12.99 lakhs, 50 buildings only. On the occasion of 10 years completion, I am shifting into new office building at IDSMT layout, Raichur. Civil work, carpenter, electrical, flooring and tiles, plumbing, painting work also will be done. Office address, IDSMT layout, 1st main 2nd cross, Raichur. Mobile number 9108304555 9900450087. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year ಕಿಡ್ಸ್. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್, ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089 ಅಂಡ್ 9036828942. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈಗಾಗಲೇ 1ನೇ ತಿಂಗಳ ಡ್ರಾ ಮುಗಿದಿದ್ದು 2ನೇ ತಿಂಗಳ ಡ್ರಾ ಆರಂಭವಾಗಿದೆ. 1,200 square feet ಪ್ಲಾಟ್ ನೀಡಲಾಗುವುದು. 2, 3 ಮತ್ತು 4ನೇ ಬಹುಮಾನ 1 gram gold ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ ಹೀರೋ HF ಡಿಲೆಕ್ಸ್ ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ವಿಶೇಷ ಸೂಚನೆ: ಡ್ರಾ ಲಭಿಸಿದ ಲಕ್ಕಿ ಟೋಕನ್ನ ಹಿಂದಿನ ಹಾಗೂ ಮುಂದಿನ ಟೋಕನ್ಗಳ ಗ್ರಾಹಕರಿಗೆ ಪ್ರೆಸ್ಟೀಜ್ ಬೆಡ್ ಗ್ರೈಂಡರ್ ಮತ್ತು ಪ್ರೆಸ್ಟೀಜ್ OTG ಬಹುಮಾನವಾಗಿ ನೀಡಲಾಗುವುದು. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd cross, ಪಾಟೀಲ್ ಗಂಜ್ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9986170055. ಮೊಟ್ಟ ಮೊದಲ ಬಾರಿಗೆ ರಾಯಚೂರು ನಗರದಲ್ಲಿ ಆರಂಭವಾಗಿರುವ 7 Wonders ಎಕ್ಸಿಬಿಷನ್ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಪ್ರಪಂಚದ 7 ಅದ್ಭುತಗಳನ್ನು ಹೊಂದಿರುವ ಬೃಹತ್ ಎಕ್ಸಿಬಿಷನ್. ಬೇಸಿಗೆ ರಜೆಯಲ್ಲಿ ರಾಯಚೂರಿನ ಜನತೆ ಎಕ್ಸಿಬಿಷನ್ ನೋಡಿರಿ, ಆನಂದಿಸಿರಿ. ಜಾಯಿಂಟ್ ವಿಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಆಕ್ಟೋಪಸ್, ಡ್ರ್ಯಾಗನ್ ಟ್ರೈನ್, ಸೋಲಾಂಬೋ, ಜಲ್ಲಿಕಟ್ಟು, ಸುತಾನ್ ಬೋಟ್, ಜಂಪಿಂಗ್ ಮಿನಿ ಟ್ರೈನ್, ಇನ್ನು ಮುಂತಾದ ಆಟಗಳು ಹಾಗೂ ಗೃಹ ಬಳಕೆ ವಸ್ತುಗಳು, ಅಡುಗೆ ಸಾಮಾನುಗಳು, ರೆಡಿಮೇಡ್ ಹಾಗೂ ಇತ್ಯಾದಿ ಸಾಮಗ್ರಿಗಳು ಒಂದೇ ಸ್ಥಳದಲ್ಲಿ ಲಭ್ಯ. ಇದರೊಂದಿಗೆ ತಿಂಡಿ ತಿನಿಸುಗಳು ಸೇರಿದಂತೆ ಇನ್ನಿತರ ರುಚಿಕರವಾದ ತಿನಿಸುಗಳು ಲಭ್ಯ. Thank you.
ವಂಡರ್ಸ್ ಎಕ್ಸಿಬಿಷನ್ ರಾಯಚೂರಿನ ಆರ್ಟಿಒ ವೃತ್ತದ ಹತ್ತಿರ ನವೋದಯ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ನಮ್ಮ ಮಾರ್ಟ್ನಲ್ಲಿ ನಿಮಗೆ ಬೇಕಾದ 1,500 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಹಾಗೂ ಪಡೆಯಿರಿ 5 ಕೆಜಿ ಸಕ್ಕರೆ ಉಚಿತ ಮತ್ತು 3,600 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಪಡೆಯಿರಿ 15 ಕೆಜಿ ಸಕ್ಕರೆ ಉಚಿತವಾಗಿ. ಮಾತ್ರವಲ್ಲದೆ ಒಂದು ಟೋಕನ್ ನೀಡಲಾಗುವುದು. ಇದರಲ್ಲಿ ಮೊದಲನೇ ಬಹುಮಾನ ಬಜಾಜ್ ಸಿಟಿ 100 ಕೇವಲ ಒಬ್ಬರಿಗೆ ಮಾತ್ರ. ಎರಡನೇ ಬಹುಮಾನ 32 ಇಂಚಸ್ ಎಲ್ಇಡಿ ಟಿವಿ ಕೇವಲ ಒಬ್ಬರಿಗೆ ಮಾತ್ರ. ಮೂರನೇ ಬಹುಮಾನ 2 ಗ್ರಾಮ್ ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. ನಾಲ್ಕನೇ ಬಹುಮಾನ 3,000 ರೂಪಾಯಿ ಪರ್ಚೇಸ್ ಕಾರ್ಡ್ ಕೇವಲ ಒಬ್ಬರಿಗೆ ಮಾತ್ರ. ಐದನೇ ಬಹುಮಾನ 3 ಬರ್ನರ್ ಎಲ್ಪಿಜಿ ಸ್ಟೌವ್ ಕೇವಲ ಒಬ್ಬರಿಗೆ ಮಾತ್ರ. ಆರನೇ ಬಹುಮಾನ 2 ಬರ್ನರ್ ಎಲ್ಪಿಜಿ ಸ್ಟೌವ್ ಒಬ್ಬರಿಗೆ ಮಾತ್ರ. ಏಳನೇ ಬಹುಮಾನ 32 ಪೀಸಸ್ ಡಿನ್ನರ್ ಸೆಟ್ ಒಬ್ಬರಿಗೆ ಮಾತ್ರ. ಎಂಟನೇ ಬಹುಮಾನ 5 ಲೆಟ್ ಕುಕ್ಕರ್ ಒಬ್ಬರಿಗೆ ಮಾತ್ರ. ಒಂಬತ್ತನೇ ಬಹುಮಾನ 3 ಲೆಟ್ ಕುಕ್ಕರ್ ಒಬ್ಬರಿಗೆ ಮಾತ್ರ. ಡ್ರಾ ದಿನಾಂಕ 1/6/2019. ವಿಳಾಸ ಇಂಡಿಯನ್ ಬ್ಯಾಂಕ್ ಎದುರುಗಡೆ ಗಂಜ್ ರೋಡ್ ರಾಯಚೂರು. 9986170055. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು ಇಲ್ಲಿ ಎಲೆಕ್ಟ್ರೋಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, ಎಂಡಿ, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್: ಓಕೆ ಬಾರ್ ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಗೆ ಸ್ವಾಗತ. ದಲಿತರು ಹಾಗೂ ಹಿಂದುಳಿದ ವರ್ಗಗಳನ್ನು ಕಡೆಗಣಿಸಿ ಸುಳ್ಳು ಪ್ರಚಾರ ಮಾಡುತ್ತಿರುವ ಬಿಜೆಪಿಯನ್ನು ಬಹಿಷ್ಕರಿಸಿ ಕಾಂಗ್ರೆಸ್ ಅಭ್ಯರ್ಥಿ ಬೇಬಿ ನಾಯಕರನ್ನು ಬೆಂಬಲಿಸುವುದಾಗಿ ಛಲವಾದಿ ಮಹಾಸಭಾ ನಿರ್ಧರಿಸಲಾಗಿದೆ ಎಂದು ಮಹಾಸಭಾ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಸುಂಕಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಳ್ಳು ಭರವಸೆಗಳನ್ನು ನೀಡುತ್ತಲೇ ಬಂದಿದ್ದಾರೆ. ಯಾವ ಭರವಸೆಗಳನ್ನು ಈಡೇರಿಸದೆ ಸುಳ್ಳುಗಳನ್ನೇ ಹೇಳುತ್ತಿರುವುದು ಬಹಿರಂಗವಾಗಿದೆ. ಕಳೆದ 5 ವರ್ಷದ ಆಡಳಿತಾವಧಿಯಲ್ಲಿ ದಲಿತರು ಅಲ್ಪಸಂಖ್ಯಾತರ ಮೇಲೆ ನಡೆದ ದೌರ್ಜನ್ಯ ತಡೆಯುವಲ್ಲಿ ವಿಫಲವಾಗಿದ್ದಾರೆ. ಸಂವಿಧಾನ ವಿರೋಧಿಯಾಗಿ ವರ್ತಿಸುತ್ತಿರುವ ಬಿಜೆಪಿಯನ್ನು ಸೋಲಿಸಲು ಸಮುದಾಯ ಜನರು ಸಿದ್ಧವಾಗಿದ್ದಾರೆ. ದೇಶದಲ್ಲಿ 25% ದಲಿತರು, 38% ಹಿಂದುಳಿದವರು, 20% ಅಲ್ಪಸಂಖ್ಯಾತರ ಸಮುದಾಯ ಜನರಿದ್ದರೂ ಮೇಲ್ಜಾತಿಯವರಿಗೆ ಮೀಸಲಾತಿ ನೀಡುವುದಾಗಿ ಹೇಳಿ ಸಂವಿಧಾನಾತ್ಮಕ ಹಕ್ಕನ್ನು ಕಸಿದುಕೊಳ್ಳಲು ಹೊರಟಿದ್ದಾರೆ ಎಂದರು. ದಲಿತ ವರ್ಗ 25%, 35% ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಇವರ ಬಗ್ಗೆ ಈ ಅಭಿವೃದ್ಧಿ ಕಾರ್ಯಕ್ರಮ ಬಗ್ಗೆ ಒಂದಿಷ್ಟು ಕಾಳಜಿಲಿದೆ. ಆ ಜನರಿಗೂ ಭಾಷಣಕ್ಕೂ ಈ ಜನರನ್ನು ಮತ್ತೆ ಬಿಟ್ಟಿದ್ದಾರೆ. ಕೇವಲ ಈ ದೇಶದ ಶ್ರೀಮಂತರ 10% ಸಮುದಾಯ ಅವರುಗಳಿಗೋಸ್ಕರವೇ ಅಂತ ಪ್ರಧಾನಿಯಾಗಿ ಅದನ್ನು ಬಿಂಬಿಸುತ್ತಿದ್ದೇನೆ. ಇದು ಎಷ್ಟು ಮಟ್ಟಿಗೆ ಸರಿ? ಹಾಗಾಗಿ ಏನಾದರೂ ಈ ಸಮುದಾಯಗಳಿಗೆ ಯೋಜನೆಗಳಾಗಲಿ ನಿರ್ಮಿಸುವಲ್ಲಿ ಕಂಪ್ಲೀಟ್ ನಿರ್ಲಕ್ಷ್ಯ ವಹಿಸಿರುವಂತಹ ಮಾಜಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳುವಳಿ ಮಾತ್ರ ಧಿಕ್ಕರಿಸುತ್ತದೆ. ಮೋದಿಯವರು
ಹೆಸರಿನ ಮೇಲೆ ಮತ ಕೇಳಿರುವುದು ಯಾವ ನೈತಿಕತೆ ಇದೆ ಎಂದು ಜಿಲ್ಲಾ ಚಲುವಾದ ಮಹಾಸಭೆ ಪ್ರಶ್ನಿಸುತ್ತದೆ. ಈ ಅಸಂಖ್ಯಾತ ಬಹುಸಂಖ್ಯಾತ ಜನಸಂಖ್ಯೆ ಉಳ್ಳ ಈ ದೇಶ ಮಾನ್ಯ ಪ್ರಧಾನಮಂತ್ರಿಗಳು ಇವರು ಇದ್ದರೂ ಇಲ್ಲ ಒಂದು ಪ್ರತಿನಿಧಿ ಇಲ್ಲದೆ ತಮ್ಮ ಅಭಿವೃದ್ಧಿ ಯಾವ ಅಭಿವೃದ್ಧಿಗೋಸ್ಕರ ಯಾವ ಜನರಿಗೂ ಯಾವ ಈ ದೇಶದ ಜನರಿಗೋಸ್ಕರ ಮಾಡಿದ ಕೆಲಸ ಒಂದು ಒಂದು ಎಣ್ಣಿಕಲ್ಲಷ್ಟು ಮಾಡಿಲ್ಲ. ತಮ್ಮ ಪ್ರಚಾರ ಗೆಲ್ಲಿಸಿಕೊಳ್ಳಕ್ಕೆ ಬಿಜೆಪಿನ ಪ್ರಚಾರ ಗೆಲ್ಲಿಸಿಕೊಳ್ಳಕ್ಕೆ ಮಾತ್ರ ಅವರು ಈ ದೇಶ ಉದ್ಯೋಗಗಳಿಗೂ ಮತಯಾಚನೆ ಮಾಡುತ್ತಿದ್ದಾರೆ. ಈಗ ನಾವು ಈ ಬಹುಸಂಖ್ಯಾತರು ಬಿಜೆಪಿಗೆ ಯಾಕೆ ಬೆಂಬಲಿಸಬೇಕು? ಒಂದು ಜೊತೆಯಲ್ಲಿ ಈ ಬಿಜೆಪಿ ಬಂದ ನಂತರ ದಲಿತರಿಗೆ ಈ ದೇಶದ ದಲಿತರಿಗೆ ಯಾವ ಒಂದು ನ್ಯಾಯವನ್ನು ಒದಗಿಸಿಕೊಡ್ತಾರೆ? ಯಾಕಂದ್ರೆ ದೇಶ ಮೂಲೆ ಮೂಲೆಯನ್ನು ದಲಿತರ ಮಹಿಳೆಯರ ಮೇಲೆ ಅತ್ಯಾಚಾರ. ಮಹಾಸಭಾ ಗೌರವಾಧ್ಯಕ್ಷ ಆದೆಪ್ಪ ಕಾಡ್ಲೂರು ಮಾತನಾಡಿ, ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿಗೆ ಮಲ್ಲಿಕಾರ್ಜುನ್ ಖರ್ಗೆಯವರು ಅಡ್ಡಿಯಾಗಿಲ್ಲ. ಆದರೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ನಾಯಕರು ಖರ್ಗೆಯವರ ಮೇಲೆ ಗೂಬೆ ಕೂರಿಸಲು ಪ್ರಯತ್ನಿಸುತ್ತಿದ್ದಾರೆ. ಎಲ್ಲ ಸಮುದಾಯ ಜನರ ಹಿತ ಕಾಯುವಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯವರ ಪಾತ್ರ ದೊಡ್ಡದಿದೆ. ಸುಖಾಸುಮ್ಮನೆ ಆರೋಪಿಸುವುದು ಶೋಭೆಯಲ್ಲ ಎಂದರು. ಈ ಸಂದರ್ಭದಲ್ಲಿ ಎನ್ ಸತ್ಯನಾರಾಯಣ, ತಿಪ್ಪಣ್ಣ ಬಾಗಲ್ವಾಡ, ಆಂಜನೇಯ ರಾಂಪುರ್, ಆಂಜನೇಯ ಕೊಂಬಿನ್, ಹನುಮಂತಪ್ಪ, ಲಕ್ಷ್ಮಣ ಜಾನೇಕಲ್, ಚಂದ್ರು ಸೇರಿದಂತೆ ಇತರರು ಇದ್ದರು. ಕಾಂಗ್ರೆಸ್ ಪಕ್ಷದ ಭರವಸೆಗಳು ಸುಳ್ಳು ಭರವಸೆಗಳು. ಕಾಂಗ್ರೆಸ್ ಪಕ್ಷವು ದೇಶ ವಿರೋಧಿಯಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಇತರೆ ಪಕ್ಷಗಳಿಗೆ ಬೆಂಬಲ ನೀಡುವುದಾಗಿ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂಸದರಾಗಿ 5 ವರ್ಷ ಆಡಳಿತ ನಡೆಸಿರುವ ಪಿವಿ ನಾಯಕ್ ಇವರು ಯಾವುದೇ ಹೇಳಿಕೊಳ್ಳುವಂತಹ ಅಭಿವೃದ್ಧಿ ಕಾರ್ಯ ಕೈಗೊಂಡಿಲ್ಲ. ಕನಿಷ್ಠ ಭ್ರಷ್ಟಾಚಾರ ಆರೋಪಗಳು ಬಂದಾಗ ಕ್ರಮಕ್ಕೂ ಧ್ವನಿ ಎತ್ತಿಲ್ಲ. ನಗರಸಭೆ ಸೇರಿದಂತೆ ವಿವಿಧ ಕಚೇರಿಗಳಲ್ಲಿ ಭ್ರಷ್ಟಾಚಾರದ ಪ್ರಕರಣಗಳು ನಡೆದಾಗಲೂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆನ್ನುವ ಒತ್ತಾಯವೂ ಮಾಡಿಲ್ಲ. ಕುಡಿಯುವ ನೀರು, ವಿದ್ಯುತ್, ರಸ್ತೆ ಅಗಲೀಕರಣ ಸಮಸ್ಯೆಗಳಿದ್ರು ನಗರಸಭೆ ಅಧಿಕಾರಿಗಳೊಂದಿಗೆ ಒಂದು ಬಾರಿಯೂ ಚರ್ಚಿಸಿಲ್ಲ. ರಾಯಚೂರು ವಿಶ್ವವಿದ್ಯಾಲಯ ಐಐಐಟಿ ಸ್ಥಾಪನೆಗೂ ಸಹ ಧ್ವನಿ ಎತ್ತದೆ ನಿರ್ಲಕ್ಷಿಸಿದ್ದಾರೆ. ಎಪಿಎಂಸಿಯಲ್ಲಿ ನಿವೇಶನ ಹಂಚಿಕೆಯಲ್ಲಿ ಭಾರಿ ಅಕ್ರಮ ನಡೆದಾಗ ದೂರು ನೀಡಿದರೆ ಕಾಂಗ್ರೆಸ್ ಪಕ್ಷದವರೇ ಇರುವುದರಿಂದ ಏನೂ ಮಾಡಲು ಆಗುವುದಿಲ್ಲ ಎಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು. ಜನರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವ ಸಂಸದರು ಬೇಕಿಲ್ಲ. ಕಾರಣ, ಕಾಂಗ್ರೆಸ್ ಅಭ್ಯರ್ಥಿ ಹೊರತುಪಡಿಸಿ ಬೇರೆಯವರನ್ನು ಜನರು ಬೆಂಬಲಿಸಬೇಕು ಎಂದರು. ಅವರ ಹತ್ತಿರ ಸಭೆ ಮಾಡಿ ನೋಡಿ, ಟ್ರಾಫಿಕ್ ವ್ಯವಸ್ಥೆ ಏನಂತ ಸಿಸ್ಟಮೆಟಿಕ್ ಮಾಡಿ. ನಾವು ಬೇರೆ ನಗರಗಳಲ್ಲಿ ಹೋಲಿಸಿಕೊಂಡು ನೋಡಿದಾಗ ನಮ್ಮಲ್ಲಿ ಏನಾಗ್ತಾ ಇದೆ ಅನ್ನೋ, ನಿಮ್ಮ ಪಕ್ಕದಲ್ಲಿ ಯಾದಗಿರಿ ಹೋಗ್ರಿ, ಗುಲ್ಬರ್ಗಾ ಹೋಗ್ರಿ, ಅಲ್ಲಿ ಟ್ರಾಫಿಕ್ ಸಮಸ್ಯೆ ಏನಂತಂದ್ರೆ ಯಾವುದೇ ಒಂದು ಆಟೋ ನಿಂದ್ರಿಸಿದಿಲ್ಲ, ಟೂ ವೀಲರ್ ನಿಂದ್ರಿಸಿದಿಲ್ಲ, ಎಲ್ಲಿ ನೋ ಪಾರ್ಕಿಂಗ್ ಅಂತ ಇರ್ತದ ಅಲ್ಲಿ ಏನಂತಂದ್ರೆ ಯಾವುದೇ ಗಾಡಿಯಿಂದ ನಾವು ನೋಡೋದಿಲ್ಲ. ಇದಕ್ಕೇನಂತಂದ್ರೆ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆ ಆಗವರು ಕಾನೂನು ವ್ಯವಸ್ಥೆ ಆಗಲಿ ಹಾಗೂ ಸಾರ್ವಜನಿಕರ ಒಂದು ಮೂಲಭೂತ ಸೌಲಭ್ಯ ಒದಗಿಸಿಕೊಡುವುದಾಗಲಿ ಇದು ಸಂಸದರ ಮತ್ತು ಶಾಸಕರ ಒಂದು ಕರ್ತವ್ಯ ಆಗಿರ್ತದೆ. ಅದರಲ್ಲಿ ಏನಂತಂದ್ರೆ ಕಳೆದ 5 ವರ್ಷಗಳಿಂದ ಯಾವುದೇ ಒಂದು ನಯಾಪೈಸೆ ಕೆಲಸ ಆಗಿಲ್ಲ. ಇನ್ನೊಂದು, ರಾಯಚೂರಿಗೆ ವಿಶ್ವವಿದ್ಯಾನಿಲಯ ಏನಂತಂದ್ರೆ ಸ್ಥಾಪನೆ ಆಗಿ 3 ವರ್ಷ ಆಗಿದೆ. ಅದಕ್ಕೆ ಮೂಲಭೂತ ಸೌಲಭ್ಯಗಳು ಕೂಡ ಇವರು ಕೊಡಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಮೇಲಿಂದ ರಾಯಚೂರಿಗೆ ಐಐಟಿ ಅದು ಕೂಡ ಏನಂತಂದ್ರೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಇಲ್ಲಿ ಹಲವಾರು ಸಮಸ್ಯೆಗಳಿವೆ ರಾಯಚೂರು ನಗರದಲ್ಲಿ. ಸಂಸದರು ಒಂದು ದಿವಸ ಕೂಡ ಏನಂತಂದ್ರೆ ಈ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿ ಕೆಲಸ ಮಾಡಿಲ್ಲ. ಹಾಗಾಗಿ ನಾವು ಅಭಿವೃದ್ಧಿ ಪರ ಚಿಂತಕರು, ನಾವು ತರಕಾರಿ ಮಾರಾಟಗಾರರ ಸಂಘದವರು ಅಭಿವೃದ್ಧಿ ಪರ ಚಿಂತಕರು. ನಾವು ಯಾವಾಗಲೂ ಕಾನೂನು ವಿರೋಧ ಮಾಡುವವರನ್ನು, ಭ್ರಷ್ಟಾಚಾರ ಮಾಡುವವರನ್ನು ಮತ್ತು ಕಾನೂನು ಬಾಹಿರವಾಗಿ ಕೆಲಸ ಮಾಡುವವರನ್ನು ವಿರೋಧಿಸ್ತಾ ಇದ್ದೀವಿ. ನಾವು ಉದಾಹರಣೆಗಾಗಿ ಏನಂತಂದ್ರೆ ತಮ್ಗೆ ಗೊತ್ತಿದೆ, ನಾನು ಎಲ್ಲ ಪಟ್ಟಿ ಮಾಡಿ ಹೇಳ್ತೀನಿ. ರಾಯಚೂರು ನಗರದಲ್ಲಿ ಕುಡಿಯುವ ವ್ಯವಸ್ಥೆ, ನಗರದಲ್ಲಿ ವಿದ್ಯುತ್ ಶಕ್ತಿ ಕಣ್ಣು ಮುಚ್ಚಾದೆ, ನಗರದ ರಸ್ತೆ ಅಗಲೀಕರಣ ವಿಷಯ, ನಗರಸಭೆಯಲ್ಲಿ ಭ್ರಷ್ಟಾಚಾರ, ರಾಯಚೂರು ನಗರಕ್ಕೆ ಏನಂತಂದ್ರೆ ವಿಶ್ವವಿದ್ಯಾನಿಲಯ ಪ್ರಾರಂಭ, ಇನ್ನೂ ಅನೇಕ ಸಮಸ್ಯೆಗಳ ಒಂದು
ಸಂಸದರು ಯಾವುದೇ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಏನಂತಂದ್ರೆ ನಾವು ನಮ್ಮ ಸಂಘದ ವತಿಯಿಂದ ಏನಂತಂದ್ರೆ ನಮ್ಮ ಸಂಘ ಯಾರು ಅಭಿವೃದ್ಧಿಪಡಿಸಿದ್ದಾರೋ ಅವ್ರಿಗೆ ಏನಂತಂದ್ರೆ ಮತ ಹಾಕ್ಬೇಕಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ. ಮೇಲಿಂದ ಏನಂತಂದ್ರೆ ಈ ಕಾಂಗ್ರೆಸ್ಸಿನ ಏನು ಒಂದು ಅಜೆಂಡಾ ಇದೆ, ಪ್ರಣಾಳಿಕೆ, ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಮೇಲಿಂದ ಏನಂತಂದ್ರೆ ಸಂಸದರು ಭ್ರಷ್ಟಾಚಾರಕ್ಕೆ ಮತ್ತು ಕಾನೂನು ಬಾಹಿರ ಕೆಲಸಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಅದು ಯಾಕೆ ನೀಡಿದ್ದಾರೆ ಅಂತ ಹೇಳಿ ತಮಗೆ ಗೊತ್ತಿದೆ. ರಾಯಚೂರು ಎಪಿಎಂಸಿಯಲ್ಲಿ ನೀಚಕಂ ನಿವೇಶನ ಹಂಚಿಕೆ ಅಧಿಕಾರಿಗಳನ್ನ ಕರೆದು ಅವರು ಹೇಳಬೇಕಾಗಿತ್ತು ಇವರಿಗೆ ಅನ್ಯಾಯ ಆಗಿದೆ, ಇದನ್ನ ನೀವು ಮಾಡಿಕೊಡ್ಬೇಕು ಅಂತೇಳಿ ಹೇಳಬೇಕಾಗಿತ್ತು. ಅವ್ರು ಏನ್ ಮಾಡಿದ್ರು, ಇಲ್ಲರಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದವರು ಇದ್ದಾರ, ಹಾಗಾಗಿ ಏನಂತಂದ್ರೆ ದಯಮಾಡಿ ಅದನ್ನ ನಾನು ಮಾಡಲಾಗಿಲ್ಲ. ಈ ಸಂದರ್ಭದಲ್ಲಿ ಸಂಘಟನೆ ಕಾರ್ಯದರ್ಶಿ ಪ್ರಭು ನಾಯಕ್, ಪ್ರಶಾಂತ್, ರಮೇಶ್, ಎಸ್ಕೆ ಖಾನ್, ಕಾಜಪ್ಪ, ರಮೇಶ್ ನಾಯಕ್, ಪಿಸಿ ಭೀಮಣ್ಣ ಉಪಸ್ಥಿತರಿದ್ದರು. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಮ್ಮೆಲ್ಲರ ಹತ್ರನೂ ಒಂದು ಸೂಪರ್ ಪವರ್ ಇದೆ, ವೋಟ್ ಮಾಡೋ ಸೂಪರ್ ಪವರ್. ಈ ಸೂಪರ್ ಪವರ್ನ ಪ್ಲೀಸ್ ವೇಸ್ಟ್ ಮಾಡ್ಕೋಬೇಡಿ. ಕಾಮರೆಡ್ಡಿ ಕೃಷ್ಣಾರೆಡ್ಡಿ ಎಜುಕೇಶನ್ ಟ್ರಸ್ಟ್, ಮೆಲ್ರೋಸ್ ಸ್ಕೂಲ್ ಆಫ್ ಜರ್ನಲಿಸಂ, ಪ್ಲೇ ಗ್ರೂಪ್ ಟು 10th ಸ್ಟ್ಯಾಂಡರ್ಡ್, ಅವರ್ ವಿಷನ್ಸ್ ಟು ಇನ್ಸ್ಪೈರ್ ಇನ್ ಎವ್ರಿ ಚೈಲ್ಡ್ ಅ ಲವ್ ಆಫ್ ಲರ್ನಿಂಗ್ ಅಂಡ್ ದ ಕಾನ್ಫಿಡೆನ್ಸ್ ಟು ಎಕ್ಸ್ಪ್ಲೋರ್, ಗ್ರೋ ಅಂಡ್ ಅಚೀವ್ ಆಸ್ individuals, silent features, faster brain development and smartness, develops educational methodology, improve concentration levels, enhances listening and speaking skills, ensures ability to work independently and in group, inculcates lifelong love for learning, provides experimental teaching instead of memorization. There is no donation in our school. Please admit your children. Kamareddy Krishnareddy Education Trust, Melrose School of Journalism. Admissions open for session 2019-2020. Number 825 and 835, Suvarna Vatika, beside Pramana PU College, Jayanagar, Bodamandoddi Road, Raichur. Contact cell number 94481-25504 and 7760-14590. Dear parents, we truly promise that Prarthana School will prove its excellence in creating a new chapter. Prarthana, the temple of learning. It is a unique school for your kids with superior quality of education through playway and creative teaching methods. Introducing the Montessori system of education. We encourage students in what they love to do. It has discovered the basic needs for the system of education in Raichur. We have facilities like chemistry lab, sports activities, TV room, playground and proper sanitation for students. Why wait? Hurry up! Limited seats available. Shady Grove Preschool, Montessori based, playgroup, nursery, LKG and UKG. The mission of the Shady Grove Preschool is to put Indian values and principle into practice through programs that build healthy spirit, mind and body for all with fun-filled learning. Every child has an inherent nature and intelligence that is peculiar to him. This varies from child to child. And is the most important factor to consider when the child comes to school. Each material has been designed and manufactured keeping in mind the curriculum objectives and the philosophy. The teachers have been trained intensively on the philosophy, curriculum and the materials. Shady Grove curriculum is focused on the physical, intellectual, language, creative, socio-emotional areas of the development of the child. Methodology, development through work by hands. Teachers are facilitators,
self-learning environment, each child at his own pace, mixed age grouping, encouraging the child's inherent desire to do and learn, freedom of choice, independence, inner discipline, daily observation and assessment, socially vibrant environment, self-correction. For more details, please contact address Nechlingappa Colony near MS Patel House, Raichur. Mobile number 8095444831, 974167-1550. Number one, preschool chain. At the age of three, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids. The next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane, this is my car, but Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. Jolly Kids Play School AC Campus. Admissions open for 2019-20. Playgroup, nursery, LKG and UKG. Few of the highlighting features of our program include spoken English, assembly activity, rewards and recognitions, conversation, Montessori methodology, bus facilities from home, student-teacher ratio 1:20, a group of John Milton Techno High School. For more details, please contact address Link Sukur Road near Old Checkpost, Raichur. Mobile number 9035129938 9449543549. Om Shri Parvati Parameshwara Devastana, Shri Sukshetra Chekunta Jatra Mahotsava Mangalvara Dinanka Hadinaru Nalku Eldu Savrata Hatumbatarandu Utsava Budhuvara Dinanka Hadinelu Nalku Eldu Savrata Hatumbatu Sayankala Aidu Muvatake Ratotsava Bhajane Karikrama Hadinaru Muru Eldu Savrata Hatumbatarinda Hatumbatu Nalku Eldu Savrata Hatumbatara Varige Chekunta Raichuru Ermaras Tinnapuru Polradagi Badiyala Ainapur Suguru Godihala Gondadagi Chetagiri ಮತ್ತು ಬೆಳಗುಂದಿ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ. ವಿಶೇಷ ಸೂಚನೆ, ದಿನಾಂಕ 16/4/2019 19/4/2019 ದಾಸೋಹ ಏರ್ಪಡಿಸಲಾಗಿದೆ. ಮನೋರಂಜನಾ ಕಾರ್ಯಕ್ರಮ ದಿನಾಂಕ 17/4/2019 ರಾತ್ರಿ 10:30 ಗೌಡರ ಗದ್ದಲ ಎಂಬ ಸುಂದರ ಸಾಮಾಜಿಕ ನಾಟಕ ಚಿಕ್ಕಸುಗೂರ್ ಕಲಾ ಬಳಗದ ವತಿಯಿಂದ. ಗುರುವಾರ ದಿನಾಂಕ 18/4/2019 ಸಾಯಂಕಾಲ 5:30 ಕೈಕಲ್ಲು ಎತ್ತುವ ಸ್ಪರ್ಧೆ ಏರ್ಪಡಿಸಲಾಗಿದೆ. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನ 4 ತೊಲೆ ಬೆಳ್ಳಿ ಮತ್ತು ದ್ವಿತೀಯ ಬಹುಮಾನ 2 ತೊಲೆ ಬೆಳ್ಳಿ ಕಡಗವನ್ನು ನೀಡಲಾಗುವುದು. ಸ್ವಾಗತ ಕೋರುವವರು ಶಶಿಕಲಾ ಭೀಮರಾಯ, ಅಧ್ಯಕ್ಷರು ಜಿಲ್ಲಾ ಬೋವಿ ಮಹಿಳಾ ಘಟಕ. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಅವರ ಪರ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಾರ್ಡ್ ನಂಬರ್ 9 ತಮ್ಮ ಕಾರ್ಯಕರ್ತರೊಂದಿಗೆ ಅದ್ದೂರಿಯಾಗಿ ಪ್ರಚಾರ ನಡೆಸಿದರು.
ವಾರ್ಡ್ ನಂಬರ್ 9 ಬಿಜೆಪಿ ಪ್ರಚಾರ, ಶಿವರಾಜ್ ಪಾಟೀಲ್ ಬಲ ಪ್ರದರ್ಶನ. 2014ಕ್ಕಿಂತ 2019 ಚುನಾವಣೆ ರಾಷ್ಟ್ರೀಯ ಪಕ್ಷಗಳಿಗೆ ಪ್ರತಿಷ್ಠೆಯಾಗಿರುವುದರಿಂದ ದೇಶದಾದ್ಯಂತ ಎಲ್ಲಾ ಪಕ್ಷಗಳು ತಮ್ಮ ಅಭ್ಯರ್ಥಿಯ ಪರ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅಂತೆಯೇ ಇಂದು ಜಿಲ್ಲೆಯಲ್ಲಿ ಜಿದ್ದಿನ ಚುನಾವಣೆಯಾಗಿದ್ದು, ರಾಜ ಅಮರೇಶ್ವರ್ ನಾಯಕರನ್ನು ಬಹುಮತದಿಂದ ಆರಿಸಿ ತರಬೇಕು ಎನ್ನುವ ದಿಟ್ಟ ನಿರ್ಧಾರವನ್ನು ಮಾಡಿರುವ ಜಿಲ್ಲಾ ಬಿಜೆಪಿ ಪಕ್ಷ ಆಯಾ ತಾಲೂಕು ಕ್ಷೇತ್ರದಲ್ಲಿ ಬಲಿಷ್ಠ ನಾಯಕರನ್ನು ಪ್ರಚಾರಕ್ಕೆ ಇಳಿಸಿದೆ. ಅಂತೆಯೇ ಇಂದು ರಾಯಚೂರು ನಗರ ಶಾಸಕರಾಗಿರುವ ಡಾಕ್ಟರ್ ಶಿವರಾಜ್ ಪಾಟೀಲ್ ಜಿಲ್ಲಾ ಬಿಜೆಪಿ ಅಭ್ಯರ್ಥಿಯಾದ ರಾಜ ಅಮರೇಶ್ವರ್ ನಾಯಕ್ ಪರ ವಾರ್ಡ್ ನಂಬರ್ 9 ತಮ್ಮ ಕಾರ್ಯಕರ್ತರು ಹಾಗೂ ವಾರ್ಡಿನ ನಗರಸಭೆ ಸದಸ್ಯರೊಂದಿಗೆ ಬಹಿರಂಗ ಪ್ರಚಾರದಲ್ಲಿ ತೊಡಗಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ವಾರ್ಡಿನ ಬಿಜೆಪಿ ಮುಖಂಡರು, ಸದಸ್ಯರು ಹಾಗೂ ಕಾರ್ಯಕರ್ತರು ಸಾಥ್ ನೀಡಿದರು. ವಾರ್ಡ್ ನಂಬರ್ ನೋಡಿದ್ರೆ ನಿಮ್ಗೆ ಹೊಡಿತಾಳು ಅಧ್ಯಕ್ಷರು ಬಂದರಲ್ಲಮ್ಮ. ವಾರ್ಡ್ ನಂಬರ್ 9, 10, 11 ಇವತ್ತು ನಮ್ಮ ನಗರಸಭೆ ಸದಸ್ಯರಾದಂಥ ಸತೀಶ್ ಅವರು, ನಮ್ಮ ಇನ್ನೊಬ್ಬ ಮಾಜಿ ನಗರಸಭೆ ಸದಸ್ಯರು, ನಮ್ಮೆಲ್ಲರ ಸುಲೋಚನ ಮಕ್ಕನವರು ಮತ್ತು ನಮ್ಮ ನಗರ ಮಹಿಳಾ ಘಟಕದ ಅಧ್ಯಕ್ಷರು, ನಮ್ಮ ರಾಷ್ಟ್ರೀಯ ಸೋಷಿಯಲ್ ವೆಲ್ಫೇರ್ನ ಸದಸ್ಯರು ಮತ್ತು ಎಲ್ಲ ನಮ್ಮ ಮಹಿಳಾ ಮುಖಂಡರು ಮತ್ತು ನಮ್ಮ ಈ ವಾರ್ಡಿನ ಎಲ್ಲ ನಮ್ಮ ಕಡುಗಳು ಅಂಜನೇಯನವರು ಮತ್ತು ಎಲ್ಲ ಮುಖಂಡರು, ನರಸಪ್ಪಣ್ಣನವರು ಮಾಜಿ ನಗರಸಭೆ ಸದಸ್ಯರಂಥ ನರಸಪ್ಪಣ್ಣವರು, ನಾವು ಶಂಕರಪ್ಪಣ್ಣವರು, ಅವರು ಎಲ್ಲ ಮನೆಗಳಿಗೆ ತಿರುಗಿ ಈ ವಾರ್ಡಿನಲ್ಲಿ ಬರುವಂಥ 3 ಮನೆಗಳಿಗೆ ತಿರುಗಿ ಎಲ್ಲ ಮತ್ತವ ಭೇಟಿ ಮಾಡುವಂಥ ಕೆಲಸ ಮಾಡಿದ್ದೇವೆ. ಈ 3 ವಾರ್ಡ್ಗಳಲ್ಲಿ ಒಂದು ಅಭೂತಪೂರ್ವವಾದ ರೆಸ್ಪಾನ್ಸ್ ದೊರಕಿದೆ. ಬಹುಶಃ ಈ ಭಾಗದಲ್ಲಿ ಈ ಸಾರಿ ಬಿಜೆಪಿ ಅಭ್ಯರ್ಥಿ ಜಯ ಹೆಚ್ಚು ಮತ ಗಳಿಸುವ ಮೂಲಕ ರಾಯಚೂರಿನಲ್ಲಿ ಜಯ ಗಳಿಸ್ತಾನೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ನಮ್ಮ ನಾಗೇಶಣ್ಣವರಿದ್ದಾರೆ, ನಮ್ಮ ಸತ್ಯಪ್ಪನವರಿದ್ದಾರೆ ಮತ್ತು ಎಲ್ಲರೂ ಈ ವಾರ್ಡಿನ ಎಲ್ಲ ನಮ್ಮ ನಗರಸಭೆ ಸದಸ್ಯರ ಎಲ್ಲ ಅನುಯಾಯಿಗಳು ಮತ್ತು ನಮ್ಮ ಸೇಟ್ ಅವರು ಕೊಠಾರಿ ಸೇಟ್ ಅವರ ಮನೆಯಲ್ಲಿ ಉಪಹಾರ ಮಾಡಿಕೊಂಡು ಇವತ್ತೆಲ್ಲ ಮನೆ ಮನೆಗೆ ಭೇಟಿ ಕೊಡುವಂಥ ಕೆಲಸ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 20ಕ್ಕೂ ಅಧಿಕ ಸ್ಥಾನಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಜಯ ಗಳಿಸಲಿದ್ದಾರೆ ಎಂದು ಮುಖ್ಯಮಂತ್ರಿಯ ಸಂಸದೀಯ ಕಾರ್ಯದರ್ಶಿ ಐವಾನ್ ಡಿಸೋಜಾ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದೆಲ್ಲೆಡೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲ ವ್ಯಕ್ತವಾಗುತ್ತಿದೆ. ಮೈತ್ರಿ ಪಕ್ಷಗಳಲ್ಲಿರುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಚುನಾವಣೆ ಎದುರಿಸುತ್ತಿದ್ದೇವೆ ಎಂದರು. ಪ್ರಸಕ್ತ ಲೋಕಸಭೆ ಚುನಾವಣೆಯಲ್ಲಿ ಯುವಕರು ಕಾಂಗ್ರೆಸ್ ಕಡೆ ಒಲವು ತೋರಿಸುತ್ತಿದ್ದಾರೆ. ಸತ್ಯ ಮತ್ತು ಸುಳ್ಳಿನ ನಡುವೆ ಚುನಾವಣೆ ನಡೆಯುತ್ತಿದ್ದು, ಬಿಜೆಪಿ ಸರ್ಕಾರ ನೀಡಿದ ಭರವಸೆಗಳು ಸಂಪೂರ್ಣ ಹುಸಿಯಾಗಿವೆ ಎಂದು ಆರೋಪಿಸಿದರು. ಮೋದಿ ನೋಡಿ ಓಟು ಕೊಡಿ ಎಂದು ಬಿಜೆಪಿ ಅಭ್ಯರ್ಥಿಗಳು ಪ್ರಚಾರದಲ್ಲಿ ತೊಡಗಿರುವುದನ್ನು ಗಮನಿಸಿದಲ್ಲಿ ಪ್ರಜಾಪ್ರಭುತ್ವದ ಅಡಿ ಬಿಜೆಪಿ ಅಭ್ಯರ್ಥಿಗಳು ಮತ ಕೇಳುತ್ತಿಲ್ಲ ಎಂದು ಟೀಕಿಸಿದರು.
ಕಳೆದ 5 ವರ್ಷಗಳಲ್ಲಿ ಬಿಜೆಪಿ ನೀಡಿದ ಒಂದೇ ಒಂದು ಭರವಸೆಯೂ ಈಡೇರಿಸಿಲ್ಲ. 371J ಜಾರಿ, 15 ವಿಧಾನಸಭೆ ಕ್ಷೇತ್ರಗಳು ಪರಿಶಿಷ್ಟ ಪಂಗಡಗಳಿಗೆ ಮೀಸಲು, 2 ಲೋಕಸಭೆ ಕ್ಷೇತ್ರಗಳು ಪರಿಶಿಷ್ಟ ಪಂಗಡಗಳಿಗೆ ಮೀಸಲು ಕಲ್ಪಿಸಿದ್ದು ಕಾಂಗ್ರೆಸ್ ಸರ್ಕಾರದ ಕೊಡುಗೆಯಾಗಿದೆ ಎಂದರು. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ 371J ಜಾರಿಯಾದ ನಂತರ ಈ ಭಾಗದ ಅಭಿವೃದ್ಧಿ ಉದ್ಯೋಗದಲ್ಲಿ ಅವಕಾಶ ಕಲ್ಪಿಸಿದ್ದು ಕಾಂಗ್ರೆಸ್ ಪಕ್ಷದ ಕೊಡುಗೆಯಾಗಿದೆ ಎಂದರು. ಯುವಕರಿಗೆ ಮೋಸ ಆಗಿದೆ, ರೈತರಿಗೆ ಮೋಸ ಆಗಿದೆ, ಕಾರ್ಮಿಕರಿಗೆ ಮೋಸ ಆಗಿದೆ. ಕಳೆದ 5 ವರ್ಷಗಳಿಂದ ನರೇಂದ್ರ ಮೋದಿಯವರು ಏನು ಈ ರಾಜ್ಯಕ್ಕೆ ಬಂದು ಹೇಳಿ ಭರವಸೆಗಳನ್ನು ಕೊಟ್ಟು ಹೋದ್ರು, ಅದನ್ನು ಒಂದೇ ಒಂದು ಭರವಸೆಯನ್ನು ಈಡೇರಿಸಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಏನಾದರೂ ಈ ಭಾಗಕ್ಕೆ ಮಾಡಿದರೆ ಇವತ್ತು ಡಿಲಿಮಿಟೇಷನ್ ಮಾಡಿ ಎಸ್ ಟಿ ಸಮುದಾಯಕ್ಕೆ 2 ಲೋಕಸಭಾ ಕ್ಷೇತ್ರಗಳನ್ನು ಮೀಸಲಿಟ್ಟಿದ್ರೆ ಅದು ಡಿಲಿಮಿಟೇಷನ್ ಯು ಪಿ ಎ. ಇವತ್ತು 15 ಎಸ್ ಟಿ ಸಮುದಾಯಕ್ಕೆ ಸೀಟ್ಗಳನ್ನು ಎಸೆಂಬ್ಲಿಗೆ ಕೊಟ್ಟಿದ್ರೆ ದಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ದಿ ಕಾಂಗ್ರೆಸ್. ಅದು 371J ಕೊಟ್ಟಿದ್ರೆ ಆಗುದಿಲ್ಲ, ನಾವು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಇದೆ. ಅಡ್ವಾನಿ ಅವರು ಹೋಮ್ ಮಿನಿಸ್ಟರ್ ಬರೆದ ಪತ್ರದಲ್ಲೂ ಮಂತ್ರಿ ಇದೆ, ಬೇಡ ಆಗುದೇ ಇಲ್ಲ ಅಂತ ಹೇಳಿದಾಗ ಅದನ್ನು ರಾಹುಲ್ ಗಾಂಧಿ ಬಂದು ಇದನ್ನ ಖರ್ಗೆ ಅವರ ಮುಖಾಂತರ ಈ ಭಾಗದ ಎಲ್ಲ ನಾಯಕರುಗಳ ಮುಖಾಂತರ ಒತ್ತಡವನ್ನು ಕೇಂದ್ರಕ್ಕೆ 371J ಮಾಡಿದ ಕಾರಣಕ್ಕಾಗಿ ಎಷ್ಟೋ ಮಂದಿ ಇಂಜಿನಿಯರು, ಎಷ್ಟೋ ಮಂದಿ ಡಾಕ್ಟರು, ಎಷ್ಟೋ ಮಂದಿ ಹುದ್ದೆಗಳು, ಹೊಸ ಹುದ್ದೆಗಳು, ಎಷ್ಟೋ ಇಲ್ಲಿ ಇಲ್ಲಿ ಬಿದ್ದಿರ್ತಕ್ಕಂಥ ಖಾಲಿ ಹುದ್ದೆಗಳ ಭರ್ತಿ ಮತ್ತು ಜಾಬ್ಗಳಲ್ಲಿ ಮೀಸಲಾತಿ ಈ ಎಲ್ಲೋ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಕೊಟ್ಟಿದೆ ಹೊರತು JDS ಕೊಟ್ಟಿದೆ ಹೊರತು BJP ಅವರು ಏನೇ ಆಗಲಿ. ಇವತ್ತು ಈಶ್ವರಪ್ಪ ಅವರು ಇಲ್ಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಅಲ್ಪಸಂಖ್ಯಾತರಿಗೆ ನೀವು ಕೋಟದಲ್ಲಿ ಸಿಕ್ಕೊಳ್ಬೇಡಿ, ಅವರು ದೇಶದ ಬಗ್ಗೆ ಅವರಿಗೆ ಅಭಿಮಾನ ಇಲ್ಲ ಅಂತ ಮಾತನ್ನ ಈಶ್ವರಪ್ಪ ಅವರು ಹೇಳ್ತಾರೆ. ನನ್ನ ಮಾತನ್ನ ಪ್ರಿಪೇರ್ ಮಾಡಿದೆ, ಈಶ್ವರಪ್ಪ ನೀನ ತಲೆ ಇದೆಯಾ, ಅವ್ರಿಗೇನೋ ತಲೆ ಇದ್ದಿದ್ರೆ ಅವ್ರು ಈಗ ಮಾತನ್ನ ಅಂತಾರೆ. ಈಶ್ವರಪ್ಪನವರಿಗೆ ಈ ದೇಶದ ಚರಿತ್ರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಪವನ್ ಪಾಟೀಲ್, ನಿರ್ಮಲಾ ಬೆಣ್ಣೆ, ಶಶಿಕಲಾ ಭೀಮರಾಜ, ರಾಣಿ ರಿಚರ್ಡ್, ಪಿಯೂಸ್, ಅರ್ಪನ್ ಸೇರಿದಂತೆ ಅನೇಕರು ಇದ್ದರು. ನರೇಂದ್ರ ಮೋದಿ ಚೌಕಿದಾರ್ ಅಲ್ಲ ಚೋರ್ದಾರ್, ಸುಳ್ಳು ಭರವಸೆಗಳನ್ನು ನೀಡಿ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ರಾಹುಲ್ ಗಾಂಧಿ. ಜಿಲ್ಲೆಗೆ IIT ತಪ್ಪಲು ಬಿಜೆಪಿ ಕಾರಣ, ಚಂದ್ರಬಾಬು ನಾಯ್ಡು. ಈ ಭಾಗದ ಜನತೆಗೆ ನಾವೇನು ಮಾಡಿದ್ದೇವೆ ಎನ್ನುವುದು ತೋರಿಸುವ ಅವಶ್ಯಕತೆ ಇಲ್ಲ, ದೇವೇಗೌಡ. ಬಿಜೆಪಿ ಅಭ್ಯರ್ಥಿಗಳಿಗೆ ರಾಜ್ಯದ ಜನತೆಯ ಮುಂದೆ ಮುಖ ತೋರಿಸುವ ನೈತಿಕ ಹಕ್ಕಿಲ್ಲ, ಸಿದ್ದರಾಮಯ್ಯ. ದಲಿತರು ಹಾಗೂ ಹಿಂದುಳಿದ ವರ್ಗಗಳನ್ನು ಕಡೆಗಣಿಸಿ ಸುಳ್ಳು ಪ್ರಚಾರ ಮಾಡುತ್ತಿರುವ ಬಿಜೆಪಿ, ಜಗನ್ನಾಥ್ ಸುಂಕಾರಿ. ಕಾಂಗ್ರೆಸ್ ಪಕ್ಷದ ಭರವಸೆಗಳು ಸುಳ್ಳು ಭರವಸೆಗಳು, ಕಾಂಗ್ರೆಸ್ ಪಕ್ಷವು ದೇಶ ವಿರೋಧಿ, ಎನ್ ಮಹಾವೀರ್. ಮತ್ತು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 20 ಅಧಿಕ ಸ್ಥಾನ, ಐವಾನ್ ಡಿಸೋಜಾ. ವಾರ್ಡ್ ನಂಬರ್ 18 ಬಿಜೆಪಿ ಪ್ರಚಾರ, ಶಿವರಾಜ್ ಪಾಟೀಲ್ ಬಲ ಪ್ರದರ್ಶನ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು.
ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಿಸಿದ ಕಾಮರೆಡ್ಡಿ ಕೃಷ್ಣಾರೆಡ್ಡಿ ಎಜುಕೇಶನ್ ಟ್ರಸ್ಟ್ ಮೆಲ್ರೋಸ್ ಸ್ಕೂಲ್ ಆಫ್ ಜರ್ನಲಿಸಂ ಪ್ಲೇ ಗ್ರೂಪ್ ಟು 10th ಸ್ಟ್ಯಾಂಡರ್ಡ್ ಪ್ರಾರ್ಥನಾ ಸ್ಕೂಲ್ ವಿಲ್ ಪ್ರೂವ್ ಇಟ್ಸ್ ಎಕ್ಸಲೆನ್ಸ್ ಇನ್ ಕ್ರಿಯೇಟಿಂಗ್ ಅ ನ್ಯೂ ಚಾಪ್ಟರ್ ಸೊ ವೈ ವೇಟ್ ಹರಿ ಅಪ್ ಲಿಮಿಟೆಡ್ ಸೀಟ್ಸ್ ಅವೈಲಬಲ್ SS Consultancy, golden opportunity to build your dream home of 2BHK with compound wall on your flat with an attractive contract price. Jolly Kids Play School AC Campus, Shady Grove Preschool, Montessori based, Play Group, Nursery, LKG and UKG. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ ನೊಂದಿಗೆ ನಿಮ್ಮ ಮುಂದೆ ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು ಚಾಲುಕ್ಯ ಸಮ್ಮರ್ ಕ್ಲಾಸಸ್ ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಮೊಟ್ಟ ಮೊದಲ ಬಾರಿಗೆ ರಾಯಚೂರು ನಗರದಲ್ಲಿ ಆರಂಭವಾಗಿರುವ 7 Wonders ಎಕ್ಸಿಬಿಷನ್ ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು